ಪರಿಹಾರ ಪ್ರಜಾಪ್ರಭುತ್ವ ಹಳಬರ ನಡುವೆ ಸಚಿದಾನಂದ ಭರ್ಜರಿ ಪ್ರಚಾರ ಕಾಂಗ್ರೆಸ್ ಜೆಡಿಎಸ್ ನಡುವೆ ಬಿಜೆಪಿ ಬೈಕ್ ಫೈಟ್ ರಮೇಶ್ ರವೀಂದ್ರ ಸಚಿನ್ ನಡುವೆ ಗೆಲ್ಲೋದು ಯಾರು ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಶ್ರೀರಂಗಪಟ್ಟಣ ತ್ರಿಕೋನಕ್ ಬಂದ್ ಏನ್ಪಿಟ್ಟಿದೆ ಬಿಜೆಪಿ ಅವರ ಸಂಸದಿ ವೆಂಕಟೇಶ ಜೆಡಿಎಸ್ ಬಂಡಾಯಿದ್ದಾರೆ ಬಟ್ ಇವ್ರ ಮೂವರ ನಡುವೆ ತ್ರಿಕೋನ ಸ್ಪರ್ಧೆಯ ಕ್ಷೇತ್ರದಲ್ಲಿ ಹೌದು ರವೀಂದ್ರ ರಮೇಶ್ ಹಾಗೆ ಸಚಿದಾನಂದ ರವೀಂದ್ರ ರಮೇಶ್ ಹಳೆಯ ಯುದ್ಧ ಮಾಡಿದವರು ಚುನಾವಣೆ ಮಾಡಿದವರು ಸಚಿದಾನಂದ ಅವ್ರ ಮಾವ ಅಹ್ ಹಿಂದೆ ಕಂಟೆಸ್ಟ್ ಮಾಡಿದ್ರು ಅದನ್ನು ವರ್ತಪಡಿಸಿದ್ರೆ ಅವ್ರೀಗ ನೇರ ಚುನಾವಣೆಗೆ ಸಚಾನಂದ ಫಸ್ಟ್ ಬಟ್ ಸೌಂಡ್ ಮಾಡ್ಕೊಂಡು ಹೋಗ್ತಾ ಇದಾರೆ ಸಂಘಟನಾತ್ಮಕವಾಗಿ ದರ್ಶನ್ ಕ್ಯಾಂಪೇನ್ ಮಾಡ್ತಾರೆ ಸುಮಲತ್ ಅವ್ರು ಮಾಡ್ತಾರೆ ಒಂದಷ್ಟು ಕಾರ್ಯಕರ್ತರ ಪಡೆ ಕಟ್ಕೊಂಡಿದ್ದಾರೆ ರಾಜ್ಯದ ನಾನಾ ಮೂಲದಿಂದ ಬಂದವರು ಕೂಡ ಪ್ರಚಾರ ಮಾಡ್ತಾರೆ ಅಲ್ಲಿ ಒಂದ್ ರೀತಿ ಇದು ಜೆಡಿಎಸ್ ತನ್ನದೇ ಆದಂತಹ ಪಡೆ ಇದೆ ಕಾಂಗ್ರೆಸ್ಗೂ ತನ್ನದೇ ಆದಂತಹ ಕಾರ್ಯಕರ್ತರ ಪಡೆ ಇದೆ ಒಂದಷ್ಟು ಬಲ ಇದೆ ಚುನಾವಣೆ ನಡೀತಾ ಇದೆ ಮತ್ತೊಂದು ಪ್ರಮುಖವಾದ ವಿಚಾರ ಅಂತಂದ್ರೆ ಅಹ್ ರಾಜಕಾರಣ ದಿಕ್ಕು ದೆಸೆ ಬದಲಾದಂತಹ ಕ್ಷೇತ್ರ ಕೂಡ ಇಲ್ಲಿದೆ ಇಲ್ಲಿ ಐದು ಜನ ಫೈಟ್ ಮಾಡಿ ಬರೀ ಇಪ್ಪತ್ತಾರು ಸಾವಿರಕ್ಕೆ ಎಂಎಲ್ ಆದಂತ ಇತಿಹಾಸ ಕೂಡ ಈ ಕ್ಷೇತ್ರಕ್ಕೆ ಇದೆ ಹಾಗಾಗಿ ಇಲ್ಲಿ ಬರೀ ವರ್ಷಸ್ಸೆ ಇನ್ಯಾರು ಯಾರು ಬರಕ್ ಆಗಲ್ಲ ಏನು ಹೇಳಂಗಿಲ್ಲ ಶ್ರೀರಂಗಪಟ್ಟಣದ ಜನ ಒಂದೊಂದು ಕಾಲಘಟ್ಟದಲ್ಲಿ ಒಂದೊಂದು ರೀತಿಯ ಗೆ ಸಾಕ್ಷಿ ಆಗಿದ್ದಾರೆ ಇವರಿಗೆ ಸಚಿದಾನಂದ್ ಗೆ ಗೌಡ್ರು ಇದಾರೆ ಡಾಕ್ಟರ್ ಸಿದ್ದರಾಮಯ್ಯ ಅವರು ಇದಾರೆ ಸುಮಲತಾ ಇದಾರೆ ಲಿಂಗರಾಜ್ ಅವ್ರ ಮಾವ ಇದಾರೆ ಸುಮಲತಾ ಇದಾರೆ ಹಿಂಗೆಲ್ಲ ಕೂಡ ಅವರು ಕೂಡ ದೊಡ್ಡ ಮಟ್ಟ ಶಕ್ತಿಯನ್ನ ಮಾಡ್ಕೊಂಡು ಹೋಗ್ತಾ ಇದಾರೆ ಸೊ ಹಾಗಾಗಿ ಶ್ರೀರಂಗಪಟ್ಟಣ ತ್ರಿಕೋನ ಸ್ಪರ್ಧೆ ಇದೆ ತ್ರಿಕೋನ ತ್ರಿಕೋನ ಸ್ಪರ್ಧೆ ಇದೆ ಕಾಲ ಬದಲಾಗಿದೆ ಜಮಾನ ಬದ್ಲಾಗಿದೆ ಏನ್ ಬೇಕಾದ್ರೂ ಈ ರಾಜಕಾರಣ ಈ ಒಂದು ಚುನಾವಣೆಯಲ್ಲಿ ಶಿಖರ್ ಶ್ರೀರಂಗಪಟ್ಟ ವಿಧಾನಸಭಾ ಕ್ಷೇತ್ರದ ಮತದಾರ ನೀವಾಗಿದ್ದಲ್ಲಿ ಪ್ರಕಾರ ನಿಮ್ಮ ಕ್ಷೇತ್ರದ ಶಾಸಕರು ಯಾರಾಗಬೇಕು ತಿಳಿಸಿ ಚುನಾವಣೆಯಲ್ಲಿ ಯಾವ ಪಕ್ಷಾಧಿಕಾರಕ್ಕೆ ಬರಬೇಕು ಯಾರು ಎಂ ಆಗ್ಬೇಕಂತ ಕಾಮೆಂಟ್ ಮಾಡಿ ಪ್ರತಿ ವಿಡಿಯೋ ನಮ್ದೊಂದು ಮನವಿ ಇರುತ್ತೆ ಯೋಗ್ಯರ್ ಗೋಟ್ ಹಾಕಿ ಅಯೋಗ್ಯರ್ ಗೋಟ್ ಹಾಕ್ಬೇಡಿ ಯಾರು ಎಮ್ ಎಲ್ ಕ್ಷೇತ್ರದಲ್ಲಿ ಸೇವೆ ಮಾಡ್ಲಿಕ್ಕೆ ಸಾಧ್ಯ ಇದೆ ಆ ಏನ್ ಪಾಳೆಗಾರಿಕೆ ಕಲ್ಚರ್ ಅಲ್ಲ ಇವ್ರ ಇವ್ರಿಗೆ ಗೆಲ್ಲಬೇಕು ಇವ್ರ ಗೆದ್ರು ಅವ್ರ ಗೆದ್ರು ಅಂತ ಏನಿಲ್ಲ ಹೊಸಬ್ರಿಗೂ ಕೂಡ ಅವಕಾಶ ಆಗುವಂತ ಸಾಧ್ಯತೆ ದೊಡ್ಡವಾಗಿದೆ ಮಾಡಿ ಯಾರಿಗೇನು ಆಗಲಿ ಒಳ್ಳೆಯವ್ರಿಗೆ ಓಟ್ ಮಾಡಿ ಯೋಗ್ಯರನ್ನ ವಿಧಾನಸೌಧಕ್ಕೆ ಕಳಿಸಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ